ಸ್ನೇಹಿತರೆ, ಸೇವಂತಿಗೆಯಲ್ಲಿ ನೀವು ಅನೇಕ ವಿಧಗಳನ್ನು ಕಾಣಬಹುದು. ಕಲರ್ಸಲ್ಲೂ ಕೂಡ ಸಾಕಷ್ಟು ವಿಧಗಳಿವೆ. ಹಳದಿ, ಪಿಂಕ್, ವೈಟ್, ಪರ್ಪಲ್, ಹೀಗೆ ಅನೇಕ ಕಲರ್ಸ್ಗಳನ್ನು ನೀವು ಕಾಣಬಹುದು. ಈ ಸೇವಂತಿಗೆ ಬೆಳೆಯೋ ಸೀಸನ್ ಅಂತಂದರೆ ಸ್ಪ್ರಿಂಗ್ ಅಥವಾ ಮಾನ್ಸೂನಲ್ಲಿ ನೀವು ನೆಟ್ಟರೆ ಇದು ಚಳಿಗಾಲದ ಹೊತ್ತಿಗೆ ಹೂಗಳನ್ನು ಕೊಡುತ್ತೆ. ಇವತ್ತು ನಿಮಗೆ ಸೇವಂತಿಗೆ ಬೆಳೆಯೋ ವಿಧಾನ, ಇದು ಚೆನ್ನಾಗಿ ಬೆಳೆಯೋದಕ್ಕೆ ಬೇಕಾಗಿರುವಂಥ ಕಂಡೀಷನ್ಸ್ ಏನೇನು, ಜೊತೆಗೆ ಗಿಡದ ತುಂಬ ಹೂಗಳನ್ನು ಬಿಡಬೇಕು ಅಂತಂದರೆ ನೀವು ಯಾವ ಗೊಬ್ಬರವನ್ನು ಉಪಯೋಗಿಸ್ಬೇಕು, ಹೀಗೆ ಈ ಸೇವಂತಿಗೆ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಸೇವಂತಿಗೆ ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕು, ಸೂರ್ಯನ ಬಿಸಿಲು ಎಷ್ಟಿರಬೇಕು, ಆಮೇಲೆ ಇದನ್ನು ಹೇಗೆ ನೆಡೋದು ಎಲ್ಲವನ್ನು ಹೇಳ್ತೀನಿ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಈ ಸೇವಂತಿಗೆಯನ್ನು ಹೇಗೆ ಮೇಂಟೈನ್ ಮಾಡೋದು ನೋಡೋಣ ಬನ್ನಿ. ಈಗಾಗಲೇ ನಿಮ್ಮ ಮನೆಯಲ್ಲಿ ಸೇವಂತಿಗೆ ಗಿಡ ಇದ್ದರೆ ಅದನ್ನು ನೀವು ಸರಿಯಾಗಿ ಪರೀಕ್ಷೆ ಮಾಡ್ತಾ ಇರಬೇಕು. ನೋಡಿ, ಮಣ್ಣಲ್ಲಿ ಬೆಳೆದಿರುವಂತಹ ಈ ಕಳೆಗಳನ್ನು ತೆಗಿಬೇಕು, ಆಮೇಲೆ ಈ ಗಿಡದಲ್ಲಿ ಇರುವಂತಹ ಒಣಗಿದ ಎಲೆಗಳನ್ನೆಲ್ಲ ಕಿತ್ತು ತೆಗಿಬೇಕು. ನೋಡಿ, ನಾನು ಇಲ್ಲಿ ಪೂರ್ತಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಇಂತಹ ಒಣಗಿದ ಎಲೆಗಳನ್ನೆಲ್ಲ ಕಿತ್ತು ತೆಗೆದುಬಿಡಬೇಕು. ಜೊತೆಯಲ್ಲಿ ಈ ಒಣಗಿದ ಈ ಬ್ರಾಂಚಸ್ ಅಥವಾ ಕಡ್ಡಿಗಳನ್ನು ಕೂಡ ಕತ್ತರಿಸಿ ತೆಗಿಬೇಕಾಗತ್ತೆ. ಈ ಸೇವಂತಿಗೆ ಗಿಡದಲ್ಲಿ ಉದ್ದವಾಗಿ ಬೆಳೀತಾ ಇರುವಂತಹ ಯಾವುದೇ ಹೂಗಳನ್ನು ಬಿಡದೇ ಇರುವಂತಹ ಇಂತಹ ಬ್ರಾಂಚ್ಗಳನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ಈ ಬ್ರಾಂಚ್ಗಳನ್ನು ನೀವು ಕಟ್ ಮಾಡಿ ಮತ್ತೆ ಈ ಗಿಡಗಳನ್ನಾಗಿ ಬೆಳೆಸಬಹುದು. ಇದನ್ನು ನೀವು ತೆಗೆದಿಟ್ಕೊಂಬಿಡಿ. ಹೀಗೆ ನೀವು ನೋಡುವಾಗ ಸಣ್ಣ ಸಣ್ಣ ಸಸಿಗಳನ್ನು ಕೆಳಭಾಗದಲ್ಲಿ ಕಾಣಬಹುದು. ಇಂತಹ ಸಣ್ಣ ಸಣ್ಣ ಸಸಿಗಳನ್ನು ಏನು ಮಾಡಬೇಕು, ನೀವು ನಿಧಾನವಾಗಿ ಬೇರುಗಳನ್ನು ಬಿಡಿಸ್ಕೊಂಡು ಕತ್ತರಿಸಿ ತೆಗೆದಿಟ್ಕೊಳ್ಬೇಕು. ಹೀಗೆ ಬೇರುಗಳನ್ನು ನಿಧಾನವಾಗಿ ಬಿಡಿಸ್ಕೊಂಡು ಬಿಟ್ಟು ಕಟ್ ಮಾಡಿ ತೆಗೆದಿಟ್ಕೋಬೇಕು. ನೋಡಿ, ಇಲ್ಲಿ ಬೇರುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ತೊಂದರೆ ಬೇರುಗಳಿಗೆ ಆಗದಂತೆ ನೀವು ಇದನ್ನು ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ಇದನ್ನು ಹೇಗೆ ಬೆಳೆಯುವಂತ ಮುಂದೆ ತೋರಿಸ್ತೀನಿ. ನೋಡಿ, ಇಲ್ಲೊಂದು ಸಣ್ಣ ಸಸಿ ಇದೆ, ಇದನ್ನು ಅಷ್ಟು ನಿಧಾನವಾಗಿ ನಾನು ಕಿತ್ತು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಂಡದ ಭಾಗವನ್ನು ಕಟ್ ಮಾಡಿ ಎರಡೂ ಕಡೆ ಕಟ್ ಮಾಡ್ತಾ ಇದ್ದೀನಿ. ಈ ಸಸಿಯನ್ನು ಈ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ನಡೆದು ಅಂತ ಮುಂದೆ ತೋರಿಸ್ಕೊಡ್ತೀನಿ. ಈಗ ಈ ಸೇವಂತಿಗೆ ಗಿಡವನ್ನು ಪಾಟ್ನಲ್ಲಿ ಬೆಳೆಯೋದಕ್ಕಾಗಿ ನಾವು ಪಾಟಿಂಗ್ ಸಾಯಿಲನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಸುಮಾರು 40%ನಷ್ಟು ಗಾರ್ಡನ್ ಸಾಯಿಲನ್ನು ತೊಗೊಳ್ಬೇಕು. ಇದಕ್ಕೆ 30%ನಷ್ಟು ಮರಳು ಅಥವಾ ಸ್ಯಾಂಡನ್ನು ಮಿಕ್ಸ್ ಮಾಡಬೇಕು. ಆಮೇಲೆ 30%ನಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್, ಯಾವುದೇ ಸಾವಯವ ಗೊಬ್ಬರವನ್ನು, ವರ್ಮಿ ಕಾಂಪೋಸ್ಟ್ ಇರ್ಬೋದು ಅಥವಾ ಯಾವುದೇ ಕಾಂಪೋಸ್ಟನ್ನು ನೀವು ಇದಕ್ಕೆ ಉಪಯೋಗಿಸ್ಬೋದು. ಈ ಮೂರನ್ನು ನೀವು ಸರಿಯಾಗಿ ಮಿಕ್ಸ್ ಮಾಡಿ ಉಪಯೋಗಿಸ್ಬೇಕು. ಈಗ ಇನ್ನೊಂದು ರೀತಿಯಲ್ಲಿ ಪಾಟಿಂಗ್ ಸಾಯಿಲನ್ನು ಹೇಗೆ ತಯಾರು ಮಾಡ್ಕೊಳ್ಬೋದು ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಕೌಡಂಗ್ ಮತ್ತು ಕೋಕೋಪೀಟ್ ಹಾಗೂ ಒಣಗಿದ ಎಲೆಗಳನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಇದನ್ನು ಮಣ್ಣಿಗೆ ಮಿಕ್ಸ್ ಮಾಡಬೇಕು. ಈ ಎಲೆಗಳನ್ನು ಸಣ್ಣ ಪೀಸ್ಗಳಾಗಿ ಕತ್ತರಿಸ್ಕೊಳ್ಬೇಕು. ನಂತರ ಇದನ್ನು ಮಣ್ಣಿಗೆ ಮಿಕ್ಸ್ ಮಾಡಿ ನಂತರ ಇದನ್ನ ಪಾಟಿಗೆ ನೀವು ಉಪಯೋಗಿಸ್ಬೋದು. ಈಗ ಈ ಸೇವಂತಿಗೆ ಗಿಡವನ್ನು ನಾವು ಹೇಗೆ ನೆಡೋದು ನೋಡೋಣ ಬನ್ನಿ. ಈ ಪಾಟಿಗೆ ನಾವು ಈ ಪಾಟಿಂಗ್ ಸಾಯಿಲನ್ನು ಹಾಕ್ಕೊಳ್ಬೇಕು. ಫಸ್ಟು ಒಂದು ಸುಮಾರು 1/4ದಷ್ಟು ಪಾಟಿಂಗ್ ಸಾಯಿಲನ್ನು ಹಾಕ್ಕೊಳ್ಬೇಕು. ನೀವು ನರ್ಸರಿಯಿಂದ ಈ ಸೇವಂತಿಗೆ ಸಸಿಯನ್ನು ತಂದಿದ್ದರೆ ಅದನ್ನು ನೇರವಾಗಿ ಈ ಮಣ್ಣಲ್ಲಿ ನಾವು ಇಡಬೇಕು. ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಪಾಟಿಂಗ್ ಸಾಯಿಲನ್ನು ಹಾಕ್ಕೊಂಡು ನಂತರ ಈ ಸಸಿಯನ್ನು ಇಟ್ಬಿಟ್ಟು ಸುತ್ತಲೂ ಈ ಪಾಟಿಂಗ್ ಸಾಯಿಲನ್ನು ಮತ್ತೆ ಹಾಕಬೇಕು. ಈಗ ಈ ಸೇವಂತಿಗೆ ಗಿಡದ ಕಟಿಂಗ್ಸ್ನಿಂದ ಅಥವಾ ನೀವು ಸಣ್ಣ ಸಸಿಯನ್ನು ಏನು ಕತ್ತರಿಸಿ ಇಟ್ಕೊಂಡಿದ್ರಿ ಅದನ್ನು ಹೇಗೆ ನಡೆದು ನೋಡೋಣ ಬನ್ನಿ. ಈ ಪಾಟಿಂಗ್ ಸಾಯಿಲ್ಗೆ ನೀವು ಮೊದಲೇ ನೀರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ನೀರೆಲ್ಲ ಡ್ರೈನ್ ಆದಮೇಲೆ ಏನು ಮಾಡಬೇಕು, ಈ ಸಸಿ ಅಥವಾ ಕಟಿಂಗ್ಸನ್ನು ನೀವೇನು ರೆಡಿ ಮಾಡಿ ಇಟ್ಕೊಂಡಿದ್ರಿ ಈ ಪಾಟಲ್ಲಿ ನೆಡಬೇಕು. ಇನ್ನೊಂದು ಮುಖ್ಯ ಅಂಶವನ್ನು ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀನಿ. ನೀವು ಈ ಸಣ್ಣ ಸಸಿಯನ್ನು ನೆಟ್ಟು ಬೆಳೆಸುವಾಗ ಸಾಧ್ಯ ಆದಷ್ಟು ಸಣ್ಣ ಪಾಟನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ದೊಡ್ಡ ಪಾಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದರ ಬೇರುಗಳು ಬೆಳೆಯೋದಕ್ಕೆ ಹೆಚ್ಚಿನ ಶಕ್ತಿ ವ್ಯಯವಾಗುತ್ತೆ. ಜೊತೆಗೆ ಇದರ ಶೂಟ್ ಸಿಸ್ಟಮ್ ಅಥವಾ ಕಾಂಡದ ಭಾಗ ಏನಿದೆ ಅದು ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಆಮೇಲೆ ನೀವು ಉಪಯೋಗಿಸುವಂಥ ಮಣ್ಣು ಹೇಗಿರಬೇಕು ಅಂತಂದರೆ ಸರಿಯಾಗಿ ನೀರು ಹರಿದು ಹೋಗಂಗೆ ಇರಬೇಕು. ಅಂದರೆ ವೆಲ್ ಡ್ರೈನ್ಡ್ ಸಾಯಿಲ್ ಇರಬೇಕಾಗತ್ತೆ. ಅಂದರೆ ಈ ಮಣ್ಣಿನಲ್ಲಿ ಕಾನ್ಸ್ಟೆಂಟ್ ಮಾಯಿಶ್ಚರ್ ಮೇಂಟೈನ್ ಆಗಬೇಕು. ನೀರಿನ ಅಂಶ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಈ ಸೇವಂತಿಗೆ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಸೂರ್ಯನ ಬೆಳಕು ಹೇಗಿರಬೇಕಂದ್ರೆ ಬೆಳಗಿನ ಬಿಸಿಲಿನಲ್ಲಿ ಮಾತ್ರ ಸೂರ್ಯನ ಬೆಳಕು ಬೀಳುವಂತೆ ನೋಡ್ಕೊಳ್ಳಿ. 5-6 ಗಂಟೆ ಬಿದ್ದರೆ ಸಾಕು, ಮಧ್ಯಾಹ್ನದ ಸೂರ್ಯನ ಬಿಸಿಲು ತಾಗೋದು ಬೇಡ. ಇಲ್ಲಿ ನಾನು ನಿಮಗೆ ನೆಲದಲ್ಲಿ ಹೇಗೆ ನೆಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ದೊಡ್ಡ ಗುಂಡಿಯನ್ನು ಹೀಗೆ ತೆಗೆದುಬಿಟ್ಟು ನೀವು ನೇರವಾಗಿ ಈ ಸೇವಂತಿಗೆ ಗಿಡವನ್ನು ನೆಡಬಹುದು. ಎಷ್ಟು ದೊಡ್ಡ ಗಿಡವನ್ನಾದರೂ ಕೂಡ ಈ ರೀತಿ ನೆಡಬಹುದು.
ಸೇವಂತಿಗೆ ಗಿಡದ ತುಂಬ ಹೂಗಳನ್ನು ಬಿಡಬೇಕಂದ್ರೆ ಯಾವ ಗೊಬ್ಬರವನ್ನು ಉಪಯೋಗಿಸ್ಬೇಕು ನೋಡೋಣ ಬನ್ನಿ. ನೀವು ಲಿಕ್ವಿಡ್ ಗೊಬ್ಬರವನ್ನು ಇದಕ್ಕಾಗಿ ಉಪಯೋಗಿಸ್ಬೋದು. ಇದಕ್ಕಾಗಿ ಏನು ಮಾಡಬೇಕು ಅಂದರೆ ಕಾಲು ಚಮಚ ಯೂರಿಯಾ ಹಾಗೂ ಕಾಲು ಚಮಚ ಎಪ್ಸಮ್ ಸಾಲ್ಟ್ ಇದನ್ನು 1 ಲೀಟರ್ ನೀರಿನಲ್ಲಿ ನೀವು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ವಾರಕ್ಕೆ ಒಮ್ಮೆ ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ನಂತರ ಮಣ್ಣಿಗೆ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಉಪಯೋಗಿಸ್ಬೋದು. ಸಾವಯವ ರೀತಿಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಿಮಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀವು ಚೆಕ್ ಮಾಡಿಕೊಂಡು ಅದರ ಪ್ರಕಾರ ಲಿಕ್ವಿಡ್ ಗೊಬ್ಬರವನ್ನು ನೀವು ಈ ಸೇವಂತಿಗೆ ಗಿಡಕ್ಕೆ ಉಪಯೋಗಿಸ್ಬೋದು. ಈಗ ಇದಕ್ಕೆ ಯಾವ ಪೆಸ್ಟಿಸೈಡನ್ನು ಉಪಯೋಗಿಸ್ಬೇಕು ನೋಡೋಣ ಬನ್ನಿ. ಸೇವಂತಿಗೆ ಪೈರೆಥ್ರಿನ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿದ್ದು ಇನ್ಸೆಕ್ಟ್ಸ್ ಅಥವಾ ಕೀಟಗಳು ಹತ್ತಿರ ಬರದಂತೆ ನೋಡಿಕೊಳ್ಳುತ್ತೆ. ಹಾಗಿದ್ರೂ ಕೂಡ ಕೆಲವೊಮ್ಮೆ ಈ ಆಫಿಡ್ಸ್ ಮತ್ತು ಮೀಲಿಬಗ್ಸ್ ಈ ಸೇವಂತಿಗೆ ಗಿಡಕ್ಕೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ತಾರೆ. ಒಂದು ವೇಳೆ ಹಾಗಿದ್ದರೆ ನೀವು ಈ ನೀಮ್ ಆಯಿಲ್ ಮತ್ತು ಈ ಡಿಟರ್ಜೆಂಟ್ ಸೋಪನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಈ ಸೇವಂತಿಗೆ ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಜೊತೆಗೆ ನಾನು ಈ ಹಿಂದೆ ತಿಳಿಸ್ದಂಗೆ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ನೀವೇ ತಯಾರು ಮಾಡಿಕೊಂಡು ಕೂಡ ಸ್ಪ್ರೇ ಮಾಡ್ಬೋದು. ಈ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ಈ ರೀತಿ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ತಯಾರು ಮಾಡ್ಕೊಳ್ಬೋದು. ಈಗ ಈ ಸೇವಂತಿಗೆ ಗಿಡದ ತುಂಬ ಹೂಗಳನ್ನು ಬಿಡಬೇಕು ಅಂದರೆ ಪ್ರಮುಖವಾದಂತಹ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ನೀವು ಏನು ಮಾಡಬೇಕು, ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡಬೇಕು. ಅಂದರೆ ಈ ಉದ್ದವಾಗಿ ಬೆಳೆದಿರುವಂತಹ ಈ ಕೊಂಬೆಗಳನ್ನು ನೀವು ಕಟ್ ಮಾಡಬೇಕಾಗತ್ತೆ. ಪಿಂಚಿಂಗ್ ಅಥವಾ ಟಿಪ್ ಪ್ರೂನಿಂಗ್ ಅಂದರೆ ಗಿಡದ ತುದಿಯ ಭಾಗವನ್ನು ನೀವು ಕಟ್ ಮಾಡಿ ಈ ತುದಿಯ ಭಾಗವನ್ನೇ ನೀವು ಇನ್ನೊಂದು ಕಟಿಂಗ್ಸ್ ಆಗಿ ನೀವು ಕೂಡ ಉಪಯೋಗಿಸ್ಬೋದು. ಇದನ್ನು ಪ್ರತ್ಯೇಕವಾಗಿ ಗಿಡಗಳಾಗಿ ನೀವು ಬೆಳೆಸ್ಕೊಳ್ಬೋದು. ಈ ರೀತಿಯಲ್ಲಿ ಹೀಗೆ ಮಾಡೋದ್ರಿಂದ ನಿಮ್ಮ ಮೂಲ ಗಿಡ ಏನಿದೆ ಬುಷಿಯಾಗಿ ಬೆಳೆಯುತ್ತೆ ಮತ್ತು ಚೆನ್ನಾಗಿ ಹೂಗಳನ್ನು ಬಿಡುತ್ತೆ. ಈ ಸೇವಂತಿಗೆ ಗಿಡದ ಕಟಿಂಗ್ಸ್ 2-3 ತಿಂಗಳಲ್ಲಿ ದೊಡ್ಡ ಗಿಡವಾಗಿ ಬೆಳೆಯುತ್ತೆ. ಈ ಸೇವಂತಿಗೆ ಗಿಡಕ್ಕೆ 1 ವರ್ಷ ಆದ ನಂತರ ನೀವು ಹಾರ್ಡ್ ಪ್ರೂನಿಂಗನ್ನು ಮಾಡಬೇಕಾಗತ್ತೆ. ಅಂದರೆ ಎತ್ತರವಾಗಿ ಬೆಳೆದಂತಹ ಈ ಕೊಂಬೆಗಳನ್ನೆಲ್ಲ ಫುಲ್ ಪೂರ್ತಿಯಾಗಿ ಕಟ್ ಮಾಡಬೇಕಾಗತ್ತೆ. ನಂತರ ಹೊಸ ಹೊಸ ಕೊಂಬೆಗಳು ಬೆಳೆದ್ಬಿಟ್ಟು ಈ ಗಿಡ ಪೊದೆಯಂತೆ ಬೆಳೆಯುತ್ತೆ ಮತ್ತು ಹೇರಳವಾಗಿ ಹೂಗಳನ್ನು ಬಿಡುತ್ತೆ. ಸಾಮಾನ್ಯವಾಗಿ 2 ವರ್ಷದ ನಂತರ ಏನು ಮಾಡಬೇಕು, ಈ ಸೇವಂತಿಗೆ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ಈ ಪಾಟಿಂಗ್ ಸಾಯಿಲ್ ಏನಿದೆ ಅದನ್ನು ನೀವು ಚೇಂಜ್ ಮಾಡಬೇಕಾಗತ್ತೆ. ಅಂತಂದರೆ ಈ ಬುಡದವರೆಗೂ ನೀವು ಕಟ್ ಮಾಡಿ ನಂತರ ಈ ಬುಡವನ್ನು ನೀವು ತೆಗಿಬೇಕಾಗತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗಿಡವನ್ನು ನೀವು ಬುಡದಿಂದಲೇ ನಿಧಾನವಾಗಿ ಬೇರುಗಳನ್ನು ಬಿಡಿಸ್ಕೊಂಡು ಬಿಟ್ಟು ಈ ಗಿಡವನ್ನು ಕಿತ್ತು ಈ ಮಣ್ಣೇನಿದೆ ಇದರಲ್ಲಿ ಸತ್ವ ಎಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿರುತ್ತೆ. ಇದಕ್ಕೆ ನೀವು ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಆ್ಯಡ್ ಮಾಡಿ ಈ ಮಣ್ಣಿಗೆ ಮಿಕ್ಸ್ ಮಾಡಬೇಕು. ನಂತರ ಈ ಗಿಡವನ್ನು ಮತ್ತೆ ನೆಡಬೇಕು. ಪೋಷಕಾಂಶಗಳು ಅಂತಂದರೆ ಈ ಕಾಂಪೋಸ್ಟ್ ಇರ್ಬೋದು, ವರ್ಮಿ ಕಾಂಪೋಸ್ಟ್ ಅಥವಾ ಎಲೆ ಗೊಬ್ಬರ ಅಥವಾ ಹೊಂಗೆ ಮರದ ಗೊಬ್ಬರದ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಇವೆಲ್ಲವನ್ನು ಆ್ಯಡ್ ಮಾಡಿ ಈ ಮಣ್ಣನ್ನು ನೀವು ಫಲವತ್ತಾಗಿ ಮಾಡಿ ನಂತರ ಇದರಲ್ಲಿ ಈ ಗಿಡವನ್ನು ಮತ್ತೆ ನೆಡಬಹುದು. ಹೀಗೆ ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ನೀವು ಸೇವಂತಿಗೆಯನ್ನು ತುಂಬ ಚೆನ್ನಾಗಿ ಬೆಳ್ಕೊಳ್ಬಹುದು. ಆಮೇಲೆ ಗಿಡದ ತುಂಬ ಹೂಗಳನ್ನು ನೀವು ಪಡಿಬಹುದು. ಆಮೇಲೆ ಎಲ್ಲ ರೀತಿಯ ಸೇವಂತಿಗೆ ಹೂಗಳನ್ನು ಕೂಡ ನೀವು ಮನೆಯಲ್ಲೇ ಬೆಳ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸೇವಂತಿಗೆ ಗಿಡವನ್ನು ಮನೆಯಲ್ಲೇ ಬೆಳ್ಕೊಂಡು ಹೇರಳವಾಗಿ ನೀವು ಹೇಗೆ ಹೂಗಳನ್ನು ಪಡಿಬಹುದು ಅಂತೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.